ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕರ್ನಾಟಕ ಬಿ ಜೆ ಪಿಯಲ್ಲಿ ಇನ್ನು ಮುಂದೆ ಜವಾಬ್ದಾರಿ ಯಾರದ್ದು ಪ್ರತಿಪಕ್ಷ ನಾಯಕ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನಮಾನ ಯಾರಿಗೆ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲೆಕ್ಷನ್ ಬಳಿಕ ಯಡಿಯೂರಪ್ಪನವ್ರಿಗೆ ಬಲ ತುಂಬಲಿದೆಯೋ ಲೋಕಸಭಾ ಚುನಾವಣೆ ನೆತ್ರ ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ಅಥವಾ ಸಂಪೂರ್ಣ ಬದಲಾದ ಸ್ವರೂಪದಲ್ಲಿ ಬಿ ಎಲ್ ಸಂತೋಷ್ ಹೆಗಲಿಗೆ ಹೊಣೆ ಬೀಳಲಿದೆಯೋ ಇದು ನಿರ್ಧಾರ ಆಗುವಂತಹ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ ಈಗ ಪರಿಸ್ಥಿತಿ ಅಳೆದು ತೂಗಿ ಹೈಕಮಾಂಡ್ ಕರ್ನಾಟಕ ಬಿ ಜೆ ಪಿ ಸೋಲಿನ ಹೊಣೆಯನ್ನ ಯಾರ ತಲೆಗೆ ಕಟ್ತಾ ಇದೆ ಈಗ ಹಾಗಾದ್ರೆ ಯಾರು ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಲಿದ್ದಾರೆ ಅನ್ನೋದು ನಿರ್ಧಾರ ಆಗುವಂತಹ ಸಮಯ ಇದು ಹೇಗೆ ನಿರ್ಧಾರ ಆಗತ್ತೆ ಹಾಗಾದ್ರೆ ಹೇಗೆ ಗೊತ್ತಾಗತ್ತೆ ಅದು ಕರ್ನಾಟಕ ಬಿ ಜೆ ಪಿ ಕಂಪ್ಲೀಟಾಗಿ ಬದಲಾದ ಸ್ವರೂಪದಲ್ಲಿ ಮುನ್ನಡೆಯಲಿದೆಯಾ ಅಥವಾ ಮೊದಲಿನಂತೆ ಮತ್ತೆ ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವಾ ಅನ್ನೋದು ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಈಗೆಲ್ಲ ಜಟಾಪಟಿ ಮೀಟಿಂಗಲ್ಲಿ ಸಿಕ್ಕಾಪಟ್ಟೆ ಮಾತಿನ ಸಮರ ಆಗಿದ್ದು ಆಮೇಲೆ ಬಹಿರಂಗವಾಗಿ ಒಬ್ಬರ ಮೇಲೆ ಒಬ್ಬರು ವಾಗ್ದಾಳಿ ಕೇಸರಿ ಚಾಟ ನಡೆಸ್ತಾ ಇರೋದು ಪಕ್ಷದ ಒಳಗಡೆನೆ ನಾಯಕರು ಒಬ್ಬರತ್ತ ಒಬ್ಬರು ಬೆರಳು ತೋರಿಸ್ತಾ ಇರೋದು ಮುಜುಗರ ಕಾರಣ ಆಗಿದೆ ಹೈಕಮಾಂಡ್ಗೂ ಕೂಡ ಇದು ತಲೆನೋವಾಗಿದೆ ಸಂತೋಷ್ ಬಣದ ಕೆಲ ನಾಯಕರು ಸಿ ರವಿ ಪ್ರತಾಪ್ ಸಿಂಹ ಸೇರಿದಂತೆ ಕೆಲವರು ಬಿ ಎಸ್ ವೈ ಕ್ಯಾಂಪ್ನತ್ತ ಮುಗಿ ಬೀಳ್ತಿರೋದು ಬೊಮ್ಮಾಯಿಯವರ ವಿರುದ್ಧ ನೇರವಾಗಿ ವಾಗ್ದಾಳಿ ಇದ್ರ ಲಾಭ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿರೋದು ಲಿಂಗಾಯತಾಸ್ತ್ರ ಕೈಗೆತ್ಕೊಂಡಿರೋದು ಎಲ್ಲ ನೋಡ್ತಾ ಇದ್ವಿ ಈ ಬೆಳವಣಿಗೆಯನ್ನ ಹಾಗಾದರೆ ಹೈಕಮಾಂಡ್ ತೀರ್ಮಾನ ಏನು ಇಷ್ಟು ದಿನ ಆದರೂ ಎಲೆಕ್ಷನ್ ಆಗಿ ಸರ್ಕಾರ ರಚನೆಯಾಗಿ ಕ್ಯಾಬಿನೆಟ್ ಆಗಿ ಕಾಂಗ್ರೆಸ್ನವರು ಅವರದ್ದೇ ಆದಂಥ ತಯಾರಿ ಲೋಕಸಭೆಗೆ ಮಾಡ್ಕೊಳ್ತಿರೋ ಹೊತ್ತಲ್ಲಿ ಬಿ ಜೆ ಪಿ ಇನ್ನೂ ರಾಜ್ಯಾಧ್ಯಕ್ಷ ಮತ್ತು ಪ್ರತಿಪಕ್ಷ ನಾಯಕನ ಫೈನಲ್ ಮಾಡ್ಕೊಳ್ಳೋಕೆ ಇಷ್ಟು ಟೈಮ್ ತಗೊಳ್ಬೇಕಾಯ್ತು ಅಂದರೆ ಯಾಕೆ ಈ ಗೊಂದಲ ಈ ಜಟಾಪಟಿಯಿಂದ ಅನ್ನೋದು ಗೊತ್ತಿರೋದೆ ಈಗ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬಂದಾಗಿದೆ ಅನ್ನೋದು ದೆಹಲಿ ಮೂಲಗಳ ಮಾಹಿತಿ ಹೈಕಮಾಂಡ್ ತೀರ್ಮಾನ ಏನು ಮುಂದಿನ ದಿನಗಳಲ್ಲಿ ಈ ಗೊಂದಲ ತುಂಬ ದಿನ ಹೀಗೆ ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ ಒಂದು ಬಿ ಎಸ್ ವೈ ಟೀಮ್ ಅವ್ರಿಗೇನೆ ಬಲ ಮೊದಲಿನಂತೆ ಇಲ್ಲ ಅಂತ ನಿರ್ಧಾರ ಮಾಡಬೇಕು ಇಲ್ಲವಾದಲ್ಲಿ ಈಗ ಬದಲಾವಣೆ ಮಾಡಾಗಿದೆ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಾಗಿದೆ ಸರ್ಜರಿ ಆಗಿದೆ ಈ ಬದಲಾವಣೆ ಪೂರ್ಣ ಪ್ರಮಾಣದಲ್ಲಾಗಲಿ ಪೆಟ್ಟು ತಿಂದರೂ ಮುಂದಾದರೂ ನೋಡೋಣ ಅನ್ನೋ ನಿರ್ಧಾರ ಆದರೂ ಮಾಡಬೇಕು ಎರಡರೊಳಗೆ ಆಗಬೇಕು ಒಬ್ಬರು ಸೋಲಿನ ಹೊಣೆಯನ್ನು ಹೊರಬೇಕು ಒಬ್ರತ್ತ ಇನ್ನೊಬ್ಬರು ಕೇಸರ ಚಾಟ ನಡೆಸ್ಕೊಂಡೇ ಮುಂದೆ ಸಾಗೋಕ್ಕಾಗಲ್ಲ ಹಾಗಾದರೆ ಹೈಕಮಾಂಡ್ ಕೊನೆಗೂ ಒಂದು ತೀರ್ಮಾನಕ್ಕೆ ಬರ್ತಾ ಇದೆಯಾ ಎಸ್ ಇದು ನಿರ್ಧಾರ ಆಗೋದು ಎರಡು ಪ್ರಮುಖ ಸ್ಥಾನಗಳಲ್ಲಿ ಯಾರು ಕೂರ್ತಾರೆ ಅನ್ನೋದ್ರ ಮೇಲೆ ಬಿ ಜೆ ಪಿ ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೆ ಅನ್ನೋದ್ರ ಮೇಲೆ ಏನು ನಿರ್ಧಾರ ಮಾಡಿದೆ ಕರ್ನಾಟಕ ಬಿ ಜೆ ಪಿಯ ಬಗ್ಗೆ ಅನ್ನೋದು ಕ್ಲಿಯರ್ ಆಗುತ್ತೆ ಓಪನ್ ಆಗಿದೆ ಏನು ಅನೌನ್ಸ್ ಆಗಲ್ವಲ್ಲ ಅಧಿಕೃತ ಪ್ರಕಟಣೆ ಇರಲ್ವಲ್ಲ ಈ ಕ್ಯಾಂಪ್ಗೆ ಗೆಲುವು ಅಂತ ಸೊ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಯಾರ ಕ್ಯಾಂಪ್ ನಾಯಕ ಬಂದು ಕೂರ್ಲಿದ್ದಾರೆ ಮತ್ತು ಪ್ರತಿಪಕ್ಷ ನಾಯಕನಾಗಿ ಯಾರು ಆಯ್ಕೆ ಆಗಲಿದ್ದಾರೆ ಯಾರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋರು ಅನ್ನೋದ್ರ ಮೇಲೆ ಕರ್ನಾಟಕ ಬಿ ಜೆ ಪಿಯ ಸ್ವರೂಪ ಸಂಪೂರ್ಣವಾಗಿ ಬದಲಿಸೋದಕ್ಕೆ ಬಯಸ್ತಾ ಇದೆಯಾ ಹೈಕಮಾಂಡ್ ಇಲ್ಲವಾ ಅನ್ನೋದು ನಿರ್ಧಾರ ಆಗತ್ತೆ ಮತ್ತು ಏನು ತೀರ್ಮಾನ ಮಾಡಿದೆ ಈ ಸೋಲಿನ ಕುರಿತು ಯಡಿಯೂರಪ್ಪನವರೇ ಸೋಲಿಸಿದ್ರು ಸುಮಾರು ಚಂದ್ರನ ಅನ್ನೋ ರೀತಿ ಪರೋಕ್ಷ ಆರೋಪಗಳು ಹೆಸರು ಹೇಳದೆ ಸುಮಾರು ಜನ ಸೀನಿಯರ್ಸ್ ಎಲ್ಲ ಮಾಡ್ತಿರೋದು ಮತ್ತೊಂದು ಕಡೆ ಸಂತೋಷ್ ಪ್ರಯೋಗಗಳು ಅವರು ಹೆಚ್ಚು ಕೈ ಆಡಿಸಿದ್ದು ಹೊಸೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದು ಇದೇ ಕಾರಣ ಅಂತ ಅಟ್ಯಾಕ್ ಆಗ್ತಿದೆ ಕೆಲವು ಹಿರಿಯ ಸಂಸದರೇ ಹೇಳಿಲ್ವಾ ರಮೇಶ್ ಜಿಗ್ಜೀಣಗಿ ಅವರು ಏನಂದ್ರು ಯಾರು ಈ ಪ್ರಯೋಗ ಮಾಡಿಸಿದ್ರು ಅವರನ್ನೀಗ ನೇಣುಗಾದರೂ ಹಾಕಿ ಕಾಲಾದರೂ ತೆಗೀರಿ ಅನ್ನೋ ಮಟ್ಟಿಗೆ ಹೆಸರು ಹೇಳದೆ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡಿಕೊಳ್ತಾ ಇದ್ದಾರೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬೇಕಲ್ಲ ಯಾರ ಪ್ರಯೋಗದಿಂದಾಗಿ ಅಥವಾ ಯಾರ ಒಳ ಏಟ್ನಿಂದಾಗಿ ಯಾರ ಕೆಲಸದಿಂದಾಗಿ ಈ ಸೋಲಾಯ್ತು ನಮಗೆ ಅವ್ರಿಗೆ ತಕ್ಕ ಪಾಠ ಕಲಿಸೋದು ಅಥವಾ ಕ್ರಮ ಕೈಗೊಳ್ಳೋದು ನೇರವಾಗಿ ಅಲ್ದಿದ್ರು ಪರೋಕ್ಷವಾಗಿ ನಿಧಾನಕ್ಕೆ ಅವರನ್ನು ದೂರ ಬಿಡೋದು ಏನೋ ಒಂದು ಆಗಬೇಕು ಪಕ್ಷದ ಹಿತದೃಷ್ಟಿಯಿಂದ ಹೊಣೆ ಯಾರು ಹೊರ್ತಾರೆ ಹೈಕಮಾಂಡ್ ಅಳೆದು ತೂಗಿ ಯಾರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಜವಾಬ್ದಾರಿ ಕೊಡಲಿದೆ ಅನ್ನೋದು ಈ ಎರಡು ಆಯ್ಕೆಗಳ ಮೇಲೆ ತೀರ್ಮಾನ ಆಗತ್ತೆ ಸದ್ಯ ಕೇಳಿ ಬರ್ತಿರೋದು ಯತ್ನಾಳ್ ಮತ್ತು ನಾರಾಯಣ ಅವರು ಫೈನಲ್ ಆಗಿದ್ದಾರೆ ಅಂತ ಇಬ್ಬರು ಕೂಡ ಸಂತೋಷ ಬಣದಲ್ಲಿ ಗುರುತಿಸ್ಕೊಂಡಿರೋರು ಈ ಆಯ್ಕೆ ಇದೇ ಫೈನಲ್ ಹೌದಾದರೆ ಯಡಿಯೂರಪ್ಪನವರೇ ಈ ಸೋಲಿಗೆ ಕಾರಣ ಅಂತ ನಿರ್ಧಾರ ಮಾಡಿದಂಗೆ ಹೈಕಮಾಂಡ್ ಮತ್ತು ಅವ್ರ ಕ್ಯಾಂಪ್ಗೆ ಮತ್ತೆ ಅವಕಾಶಗಳನ್ನು ಕೊಟ್ಕೊಂಡು ಹೋಗೋಕೆ ಆಗಲ್ಲ ಇದು ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಸದ್ಯಕ್ಕೆ ಪೆಟ್ಟು ಬಿದ್ದರೂ ಪರವಾಗಿಲ್ಲ ಸಂತೋಷ್ಗೆ ಹೊಣೆ ಅಂತ ಕೊಟ್ಟಂಗೆ ಅಕಸ್ಮಾತ್ ಇವ್ರ ಕ್ಯಾಂಪ್ನ ಒಬ್ಬ ನಾಯಕ ಸಂತೋಷ್ ಪಣದ ಒಬ್ಬ ನಾಯಕ ಆ ರೀತಿ ಕಾಂಬಿನೇಷನ್ ಮಾಡಿದರೆ ಆಗ ಯಡಿಯೂರಪ್ಪನವ್ರನ್ನ ಕೈ ಬಿಟ್ಟು ಮುನ್ನಡೆಯೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಅನ್ನೋ ಖಡಕ್ ಸಂದೇಶ ರವಾನಿಸಿದಂತೆ ಕಾದು ನೋಡೋಣ ಇನ್ನೆರಡು ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಯ ಸಂಪೂರ್ಣ ಸ್ವರೂಪ ಏನು ಅನ್ನೋದು ಕ್ಲಿಯರ್ ಆಗುತ್ತೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು